ಇನ್ಮುಂದೆ ಇಂಡಿಯಾ ಹೆಸರು ಬದಲಿಸುವುದಿಲ್ಲ, ದೇಶದ ಹೆಸರನ್ನ ಭಾರತ ಎಂದು ನಮ್ಮ ಮರುನಾಮಕರಣ ಮಾಡಲಾಗುತ್ತೆ ಎಂಬ ವದಂತಿ ದೇಶಾದ್ಯಂತ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. G20 ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಮಫಲಕದಲ್ಲಿ ಕೂಡ ಭಾರತ ಎಂದು ಉಲ್ಲೇಖಿಸಿದ್ದು ವದಂತಿಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿತ್ತು. ಈ ಮಧ್ಯೆ ದೇಶದ ಹೆಸರು ಬದಲಾವಣೆ ವರದಿಗಳ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ ನೀಡಿದ್ದಾರೆ. ದೇಶದ ಹೆಸರು ಬದಲಾವಣೆ ಮಾಡುತ್ತೇವೆ ಎಂಬುದಾಗಿ ನಾವು ಎಲ್ಲೂ ಹೇಳಿಲ್ಲ ಅಂತ ತಿಳಿಸಿದ್ದಾರೆ. ಭಾರತ ಎಂದು ನಮ್ಮ ಮರುನಾಮಕರಣ ಮಾಡುತ್ತೇವೆ ಎಂಬುದು ಎಲ್ಲೂ ಹೇಳಿಲ್ಲ. ಭಯ ಇದ್ದವರು ಹೀಗೆ ಮಾತನಾಡ್ತಿದ್ದಾರೆ, ನಾವು ಭಾರತ ಎಂದು ಕರೆಯುತ್ತೇವೆ, ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕರೆಯಬಹುದು ಎಂದು ಹೇಳಿದ್ದಾರೆ. ಕೆಲ ದಿನಗಳ ಹಿಂದೆ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಕೂಡ ಇಂಡಿಯಾದ ಹೆಸರು ಬದಲಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರ ಎಲ್ಲೂ ಹೇಳಿಲ್ಲ, ಭಾರತ ಸರ್ಕಾರ ಅಂತ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೆಲ್ಲ ಇದೆ. ಇವರೆಲ್ಲ ಕೇಂದ್ರದವರು ಹೇಳಿಲ್ಲ, ಬದಲಾಯಿಸ್ಬಿಡ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿತ್ತು. ಇಂಡಿಯಾ ಅಂತ ನಾವು ಇಟ್ಕೊಬಿಟ್ಟಿದ್ದೀವಿ, ಹಾಗಾಗಿ ಇಂಡಿಯಾನ ಬದಲಾಯಿಸಿ ಭಾರತ ಮಾಡ್ಕೋತವ್ರು ಮೋದಿ ಅಂತ ಕಾಂಗ್ರೆಸ್ನವರು ಆರೋಪ ಮಾಡಿದರು. ಈ ನರೇಂದ್ರ ಮೋದಿ ಅವರು ಸೇರಿದಂತೆ ಇಲ್ಲೂ ಕೂಡ ಅವ್ರು ಯಾರು ಭಾರತ ಮಾಡ್ತೀವಿ ಅಂತ ಹೇಳಿರಲಿಲ್ಲ, ಬಟ್ ಭಾರತ ಅಂತ ಬಳಸ್ತಾ ಇದ್ರು. ಈ ಹಿಂದೆನೂ ಬಳಸಿದ್ರು, ಆದರೆ G20 ಭಾರತ ಅಂತ ಬಳಸೋದ್ರ ಮೂಲಕ ಹಂಗಾಗ್ಬಿಡುತ್ತೇನೋ ಅನ್ನೋ ಲೆಕ್ಕಾಚಾರಕ್ಕೆ ಮುನ್ನುಡಿ ಬರೆದಿದ್ರು. ಬಟ್ ನಾವು ಹಂಗೇನೂ ಮಾಡಲ್ಲ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕರಿ, ಹೆಂಗೆ ಬೇಕೋ ಹಂಗೆ ಕರಿಯೋದಲ್ಲ, ಭಾರತ ಕರಿಬೇಕು ಇಲ್ಲ ಇಂಡಿಯಾ ಕರಿಬೇಕು ಇದು ಹೇಳೋಕ್ಕಾಗುತ್ತೆ. ಹೆಂಗೆ ಬೇಕೋ ಹಂಗೆ ಕರೀರಿ ಅಂದರೆ ಅವಾಯ್ಡ್ ಬಿಟ್ಟು ಬೇರೆ ಏನು ಕರಿಯೋಕ್ಕಾಗತ್ತೆ.